ಹೇಳ್ಬೋದು, ಆಮೇಲೆ ಹೇಳ್ಬೋದಾ ನವೀನ್ ಅವ್ರಿಗೂ ವಿಷಯ? ಅದೇ ಎಷ್ಟೊಂದು ಜನ ಆರ್ಕೆಸ್ಟ್ರಾ ಮ್ಯೂಸಿಷಿಯನ್ಸ್ ಇದ್ದಾರೆ, ನವೀನ್ ಸಜ್ಜು ಅವರು ಇದ್ದಾರೆ, ಅವ್ರ ಕಥೆಗಳು ಇದೆ, ಎಷ್ಟೊಂದು ಜನ ಕೂತ್ಕೊಂಡು ಅವ್ರವ್ರ ಕಥೆಗಳನ್ನು ಹೇಳ್ಕೊಂಡಾಗ ಆ ಇನ್ಸಿಡೆಂಟ್ಸ್ನೆಲ್ಲ ಸೇರಿಸಿ ಒಂದು ಚಿತ್ರ ಆಗಿತ್ತು. ಒಬ್ಬರದೇ ಲೈಫ್ ಮೇಲೆ ಯಾರು ಡಿಪೆಂಡ್ ಆಗಿಲ್ಲ ಸ್ಟೋರಿ. ಇವತ್ತಿಗೂ ಹಾಗೆ ಆಗುತ್ತೆ. ಇವತ್ತಿಗೂ ಒಬ್ಬ ಸಿಂಗರ್ ಅಥವಾ ಒಬ್ಬ ಆಕ್ಟರ್ ಅಥವಾ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, ಅಂದ್ರೆ ಈಗ ಆರ್ಕೆಸ್ಟ್ರಾ ಅಂದ ತಕ್ಷಣ ಮೋಸ್ಟ್ಲಿ ನಾವು ನೋಡ್ಬೋದಾಗ ರೆಟ್ರೋ ಮ್ಯೂಸಿಕ್ ಪ್ಲೇ ಮಾಡಿದ್ರು. ಇವತ್ತಿಗೂ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರ ಹಾಡುಗಳನ್ನೇ ಹಾಡೋದು. ಈಗೀಗ ಪ್ರಾಯಶಃ ಒಂದು ಮುಂಗಾರು ಮಳೆಯಿಂದ, ಇವಾಗ ಮುಂಗಾರು ಮಳೆನೂ ರೆಟ್ರೋನೇ ನಮಗೆ ಅಲ್ವಾ, ಅಷ್ಟು ಹಳೆಯದಾಗಿದೆ. ಸೊ ಇವತ್ತಿಗೂ ಆರ್ಕೆಸ್ಟ್ರಾ ಸೌಂಡ್ ಅಂದಿದ ತಕ್ಷಣ ಅದೊಂದು ರೆಟ್ರೋ ಸೌಂಡೇ. ಸೊ ಅದನ್ನ ಆದಷ್ಟು ಆಥೆಂಟಿಕ್ ಆಗಿ ರೆಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ಸರ್, ದಯವಿಟ್ಟು ಇಲ್ಲಿ ಇರ್ಬೇಕು, ಒಂದ್ ನಿಮಿಷ ಟೈಮ್ ಆಗ್ಬೇಕು. ಇಲ್ಲ ಇಲ್ಲ ಅದಲ್ಲ ಸರ್, ಈಗ ನೀವು ಇಷ್ಟೆಲ್ಲ ಮಾತಾಡಿದ್ರೆ ಬಟ್ ನಿಮ್ ಸಿನಿಮಾ ಸಾಹಿತ್ಯದ ಬಗ್ಗೆ, ಸಾಹಿತ್ಯ ಪಡೆದಿರೋ ದಾನಿಂಜನ್ ಬಗ್ಗೆ ಹೆಂಗ್ ಮಾಡಿದ್ರೆ, ಇದು ಈ ರಿಯಾಕ್ಷನ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ತುಂಬಾ ದೊಡ್ಡ ತಪ್ಪು ಮಾಡಿದ್ ಸಾರಿ ಧನಂಜಯ, ಸೋ ಸಾರಿ. ಇದು ಈ ಚಿತ್ರದ ಸಂಗೀತಕ್ಕೆ ಒಂದು ರತ್ನ ಹಾಕಿ ಮಾಡಿರುವಂತ ಒಂದು ಕಿರೀಟ ಇದರ ಸಾಹಿತ್ಯ. ನಮಗೂ ಊಹೆ ಮೀರಿ ಆಗಿರುವಂತ ಒಂದು ಸಂತೋಷ ಇದು. ಇವತ್ತಿಗೂ ಜ್ಞಾಪಕ ಇದೆ ನೇತ್ರನ್ ಅವರು, ಅವರ ರೂಮ್ ಮೈಸೂರಲ್ಲಿ. ನಾವೆಲ್ಲ ಮಧ್ಯಾಹ್ನ ಊಟಕ್ಕೆ ಹೋಗಿದ್ವಿ, ಯಾವುದೋ ದೊಣ್ಣೆ ಬಿರಿಯಾನಿ ತಿನ್ಕೊಂಡು ತುಂಬಾನೇ ತಿಂದ್ಬಿಟ್ಟಿದ್ವಿ. ಒಂದು ನೇತ್ರಣ್ಣನ ರೂಮಲ್ಲಿ ಚಾಪೆ ಹಾಕಿದ್ರು, ಚಾಪೆ ಮೇಲೆ ಎಲ್ಲರೂ ಮಲ್ಕೊಂಡಿದ್ವಿ. ಒಂದು 7-8 ಜನ ಇದ್ವಿ ನಾವು. ಧನ ಒಬ್ಬರೇ ಎಚ್ಚರ ಇದ್ದಿದ್ದು ಅವಾಗ, ಕಂಪ್ಯೂಟರ್ ಮುಂದೆ ಇತ್ತಲ್ಲ ನೋಡಿ, ಕಂಪ್ಯೂಟರ್ ಡೆಸ್ಕ್ ಟಾಪ್ ಮೇಲೆ ಸುನೀಲ್ ನಾನು ಮಾಡಿದ್ದು ಹಾಡುಗಳ ಸ್ಕ್ರಾಚಸ್ ಬರೀ ಟ್ಯೂನ್ಸ್ ಮಾತ್ರ ಇತ್ತು ಅವಾಗ. ಅದನ್ನ ಹಾಕೊಂಡು ಕೇಳ್ತಾ ಇದ್ರು, ಕೇಳ್ತಿರೋ ಏನೋ ಬೀಚಿದ್ದಾರೆ ಪೇಪರ್ ಪೆನ್ ಇಟ್ಕೊಂಡು. ಅದನ್ನ ಸುನೀಲ್ ಎಬ್ಬಿಸಿ ತೋರಿಸಿದ್ದಾರೆ ಸುನೀಲ್ಗೆ, ಸುನೀಲ್ ನನ್ನನ್ನು ಎಬ್ಬಿಸಿದ್ರು. ಆ ಎರಡು ಸಾಲುಗಳನ್ನ ನೋಡಿದ್ರೆ ನನಗೆ ಬಹಳ ಆನಂದ ಆಗಿ, ಅವತ್ತೇನೆ ಫಸ್ಟ್ ಸಾಂಗ್ ಬರೆಸಿದ್ದವರು ಧನಂಜಯ ಅವ್ರ ಕೈಯಲ್ಲಿ. ಮಧ್ಯಾಹ್ನದ ಒಳಗಡೆ ಒಂದು ಸಾಂಗ್ ರೆಡಿ ಆಗೋಯ್ತು ಆಕ್ಚುಲಿ. ಅದಾದ್ಮೇಲೆ ಪ್ರತಿಯೊಂದು ಸಾಂಗ್ ನೀವೇ ಬರೀರಿ ಅಂತ ನಾನು ಬಲವಂತ ಮಾಡಿ ಅವರು ಒಪ್ಕೊಂಡು, ಅಂಡ್ ಫೈನಲಿ 8 ಸಾಂಗ್ಗಳನ್ನು ಬರೆದಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ. ಬರೀ ಒಬ್ಬ ನಾಯಕ ನಟ ಅಥವಾ ಅದ್ಭುತವಾದ ನಟ ಒಬ್ಬರೇ ಅಲ್ಲ, ಧನಂಜಯ ಪ್ರೊಡ್ಯೂಸರ್ ಒಬ್ಬರೇ ಅಲ್ಲ, ಈ ಒಬ್ಬ ಸಾಹಿತಿ ಕೂಡ ಕಾಂಟ್ರಿಬ್ಯೂಷನ್ ಆಗಿ ಸಿಗ್ತಾ ಇದ್ದಾರೆ ಕನ್ನಡಕ್ಕೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇನ್ಕ್ರೆಡಿಬಲ್, ಈ ವರ್ಷ ಬೆಸ್ಟ್ ಲಿರಿಕ್ಸ್ ಅವಾರ್ಡ್ ಧನಂಜಯ್ ಬರ್ಕೋಟಾಗೆ ನನ್ನ ಪ್ರಕಾರ. ಅಷ್ಟು ಅದ್ಭುತವಾಗಿ ಬರ್ತಿದ್ದಾರೆ, ಎಷ್ಟೋ ವರ್ಡ್ಸ್ ಯೂಸ್ ಮಾಡದೆ ಬಿಟ್ಬಿಟ್ಟಿರೋಂಥ ವರ್ಡ್ಸ್ನೆಲ್ಲ ವಾಪಸ್ ಕನ್ನಡಕ್ಕೆ ತಗೊಂಡಿದ್ದಾರೆ ಸಾಹಿತ್ಯ ರೂಪದಲ್ಲಿ. ಪ್ರತಿಯೊಂದು ಅಂತ ಒಂದು ಹಾಡಿದೆ, ಅದನ್ನಂತೂ ಕೇಳೋವಾಗ ಕಣ್ಣಲ್ಲಿ ನೀರು ಬರ್ತಾನೆ ಅಂತ ಗೊತ್ತಿಸುತ್ತೆ, ಅಷ್ಟು ಬ್ಯೂಟಿಫುಲ್ ಲಿರಿಕ್ಸ್ ಆ ಸಾಂಗು. ಸೊ ಎಲ್ಲರಿಗೂ ಅಷ್ಟೇ, ಸಾಹಿತ್ಯ ತುಂಬ ಇಷ್ಟ ಆಗುತ್ತೆ ಅಂತ ನನಗೆ ಬಿಗ್ 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 ಕಾನ್ಫಿಡೆನ್ಸ್ ಆಗಿದೆ. ಕನ್ನಡ ಸಿನಿಮಾದ ಎಲ್ಲ ಸುದ್ದಿ, ಎಲ್ಲ ಮಾಹಿತಿಗಳು, ಯಾವ್ಯಾವ ಸಿನಿಮಾ ರಿಲೀಸ್ಗಿದೆ ಅಥವಾ ಸಿನಿಮಾ ವಿಮರ್ಶೆ, ಇದೆಲ್ಲದಕ್ಕೂ ತಪ್ಪದೆ ನೋಡಿ ಟಾರ್ಚ್ ಲೈಟ್ ಟಾಕೀಸ್. ನಮಸ್ಕಾರ, ನಾನು ರಘು ದೀಕ್ಷಿತ್. ಟಾರ್ಚ್ ಲೈಟ್ ಟಾಕೀಸ್ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಚಿತ್ರರಂಗದ ಹಚ್ಚ ಹೊಸ ವಿಷಯಗಳನ್ನು ತಿಳ್ಕೊಳ್ಳುವಂಥ ಒಂದು ಚಾನಲ್ಲು. ಸೊ ಕನ್ನಡ ಚಿತ್ರರಂಗದಲ್ಲಿ ಆಸಕ್ತಿ ಇರೋರು ದಯವಿಟ್ಟು ಎಲ್ಲ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಬೆಲ್ ನೋಟಿಫಿಕೇಶನ್ ಐಕಾನ್ ಕೂಡ ಈಗಲೇ.